ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇವತ್ತಿಂದ ನಂದು ಸ್ಕಾಟ್ಲೆಂಡ್ ಸೀರೀಸ್ ನೋಡ್ತೀರಿ, ಅಂದ್ರೆ ಸ್ಕಾಟ್ಲೆಂಡ್ ಟ್ರಿಪ್ಪಿಂದ. ನಮ್ಗೆ ಲಾಂಗ್ ವೀಕೆಂಡ್ ಹಾಲಿಡೇ ಇತ್ತು, ಆಮೇಲೆ ಪ್ಲಸ್ ಆಫೀಸ್ ಒಳಗೆ ಸ್ವಲ್ಪ ರಜೆ ಹಾಕೊಂಡು ಲಾಂಗ್ ವೀಕೆಂಡ್ಗೆ ಸ್ಕಾಟ್ಲೆಂಡ್ ಹೋಗಿದ್ವಿ. ನೀವು ಇವತ್ತಿನ ವಿಡಿಯೋ ಏನು ನೋಡ್ತೀರಂದ್ರೆ, ಒಂದು ಐಸ್ ಕ್ರೀಮ್ ಶಾಪಿಗೆ ಬಂದೀವಿ ನಾವು. ಅಂದ್ರೆ ಆನ್ ದ ವೇ ಸ್ಕಾಟ್ಲೆಂಡ್ ಹೋಗತ್ತಿದ್ವಿಲ್ಲ, ಆನ್ ದ ವೇ ಒಂದು ಸ್ನಗ್ಬೆರಿ ಐಸ್ ಕ್ರೀಮ್ ಶಾಪ್ ಅಂತೈತೆ. ಇದು ಭಾಳ ಫೇಮಸ್ ಐತಿ, ಇಡೀ ಇಂಗ್ಲೆಂಡ್ ಒಳಗೆ ಇದು ಒಂದು ಬ್ರ್ಯಾಂಚ್ ಇರೋದು. ಹಲೋ ಎವ್ರಿವನ್, ನಾನು ಇವತ್ತು ಸ್ನಗ್ಬೆರಿ ಐಸ್ ಕ್ರೀಮ್ ಶಾಪಿಗೆ ಬಂದೀವಿ. ಸೊ ನಾನು ಇರೋದು ನಾರ್ತ್ ಆಂಪ್ಟನ್. ನಾರ್ತ್ ಆಂಪ್ಟನಿಂದ ಇದು ಸ್ನಗ್ಬೆರಿ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ ಐತಿ. ಸೊ ನಾವು ಸ್ಕಾಟ್ಲೆಂಡ್ ಹೊಂಟಿದ್ವಿ. ಸ್ಕಾಟ್ಲೆಂಡ್ ಹೋಗೋ ದಾರಿ ಒಳಗೆ ಇದು ಸ್ನಗ್ಬೆರಿ ಶಾಪ್ ಐತಿ. ಸೊ ಇದು ಫುಲ್ ಫೇಮಸ್ ಶಾಪ್ ಇಡೀ ಯುನೈಟೆಡ್ ಕಿಂಗ್ಡಮ್ ಒಳಗೆ. ಇದು ಒಂದು ಬ್ರ್ಯಾಂಚ್ ಇರೋದು ಇದು ಸ್ನಗ್ಬೆರಿ. ನ್ಯಾಂಟ್ವಿಚ್ ಅನ್ನೋ ಪ್ಲೇಸ್ ಹೆಸರು. ಸ್ನಗ್ಬೆರಿ ಐಸ್ ಕ್ರೀಮ್ ಶಾಪ್ ತೋರಿಸ್ತೀನಿ ನಿಮ್ಗೆ ಹೆಂಗೈತಿ ಅಂತಂದು. ಇದು ಫೇಮಸ್ ಐಸ್ ಕ್ರೀಮ್ ಶಾಪ್ ಅಂತ. ಸೊ ಲೆಟ್ಸ್ ಗೋ, ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ತೀನಿ ಹೆಂಗೈತಿ ಟೇಸ್ಟ್ ಅಂತ. ಸೊ ಇದು ಆನ್ ದ ವೇ ಸ್ಕಾಟ್ಲೆಂಡ್ ಹೋಗುವಾಗ ಸ್ನಗ್ಬೆರಿ ಐಸ್ ಕ್ರೀಮ್ ಶಾಪ್ ನೋಡ್ಬೋದಲ್ಲ. ಎಷ್ಟೊಂದು ಅದು ಬಂದು ಐಸ್ ಕ್ರೀಮ್ ತಿನ್ನಕ್ಕಂತ ಎಷ್ಟೊಂದು ಕಾರ್ಸ್ ಇದಾವ, ಎಷ್ಟೊಂದು ಜನ ಬಂದಿರ್ತಾರೆ. ಫುಲ್ ಫೇಮಸ್ ಅಂತಿಲ್ಲ. ಆ್ಯಕ್ಚುಲಿ ನಮ್ಗೆ ಈ ಶಾಪ್ ಐಸ್ ಕ್ರೀಮ್ ಶಾಪ್ ಬಗ್ಗೆ ಐಡಿಯಾ ಇರಲಿಲ್ಲ, ಬಟ್ ನಮ್ಮ ಜೊತೆ ಫ್ರೆಂಡ್ಸ್ ಇದ್ರಲ್ಲ, ನಾವೆಲ್ಲ ಟ್ರಿಪ್ ಹೊಂಟಿದ್ವಿ, ಅವ್ರು ಹೇಳಿದ್ರು ನಮ್ಗೆ ಇದ್ರ ಬಗ್ಗೆ. ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಅದಕ್ಕೆ ಅಂದ್ಕೊಂಡ್ವಿ ಈ ಐಸ್ ಕ್ರೀಮ್ ತಿನ್ನಕ್ಕೆ ಯಾರು 200-250 ಕಿಲೋಮೀಟರ್ ದೂರ ಬರ್ತಾರಂತ. ಸೊ ಹೆಂಗಂದ್ರೂ ಆನ್ ದ ವೇ ಇದ್ವಲ್ಲ ನಾವು. ಸೊ ಹೋಗಿ ಟ್ರೈ ಮಾಡೋಣ ಅಂತಂದು ಬಂದ್ವಿ. ಆ್ಯಂಡ್ ಟ್ರಸ್ಟ್ ಮೀ, ಲೊಕೇಶನ್ನು ಅಷ್ಟು ಮಸ್ತ್ ಐತೆ. ಲೊಕೇಶನ್ ಒಂಥರ ಔಟ್ಸ್ಕರ್ಟ್ಸ್ ಒಳಗೆ ಐತಿದ್ದು, ಫುಲ್ ಫ್ರೆಶ್ ಏರ್ ಆಗಿರ್ಬೋದು. ಆಮೇಲೆ ಲಕ್ಕಿಲಿ ವೆದರು ಭಾಳ ಚಲೋ ಇತ್ತು. ಸೊ ನೋಡ್ಬೋದಲ್ಲ ಇದು ಐಸ್ ಕ್ರೀಮ್ ಶಾಪ್ ಸ್ನಗ್ಬೆರೀಸ್ ಅಂತ ಹೇಳಿ. ಆ್ಯಂಡ್ ಆ್ಯಂಬಿಯನ್ಸು ಮಸ್ತ್ ಇತ್ತು, ಅಲ್ಲಲ್ಲೇ ಬೆಂಚಸ್ ಎಲ್ಲ ಹಾಕಿದ್ರೆ ಎಲ್ಲರೂ ಐಸ್ ಕ್ರೀಮ್ ಕುತ್ಕೊಂಡೆಲ್ಲ ತಿನ್ನಕ್ಕಂತ. ಆಮೇಲೆ ಎಲ್ಲ ಫೆಸಿಲಿಟಿ, ವಾಶ್ರೂಮ್ ಫೆಸಿಲಿಟಿ ಆಗಿರ್ಬೋದು. ಆಮೇಲೆ ಅಲ್ಲೇ ಒಂದು ವಾಕ್ ಹೋಗೋದು ಒಂದು ಟ್ರೇಲ್ ಐತಿ, ತೋರಿಸ್ತೀನಿ ನಿಮ್ಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಫ್ಲೇವರ್ಸ್ ಅದಾವು. ಹನಿಕೋಮ್, ಚಾಕ್ಲೇಟ್ ಬ್ರೌನಿ, ಡೆತ್ ಬೈ ಚಾಕ್ಲೇಟ್, ಮಿಂಟ್, ಲ್ಯಾವೆಂಡರ್, ಆಮೇಲೆ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ನೋಡ್ಬೋದು ನೀವು. ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟೊಂದು ಫ್ಲೇವರ್ಸ್ ಅದಾವಲ್ಲ ಅಂತ. ಎಷ್ಟೊಂದು ಫ್ಲೇವರ್ಸ್ ಹೆಸರ ಗೊತ್ತಿಲ್ಲ ನನಗಂತೂ, ಅಷ್ಟೊಂದು ಫ್ಲೇವರ್ಸ್ ಇತ್ತು. ಆಮೇಲೆ ವಾಲ್ಸಿಗೆಲ್ಲ ಹಾಕ್ಕೊಂಡಿದ್ರೆ ಇದು ಫುಲ್ ಅವಾರ್ಡ್ ಎಲ್ಲ ವಿನ್ ಆಗೈತಂತ ಈ ಐಸ್ ಕ್ರೀಮ್ ಶಾಪ್. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಫ್ಲೇವರ್ಸ್ ಅದಾವ, ಫೋಟೋಸ್ ಎಲ್ಲ ಹಾಕ್ಯಾರ. ಸೊ ಅದನ್ನ ನೋಡಿದ್ರೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿತ್ತು, ಅಷ್ಟು ಮಸ್ತ್ ಇತ್ತು. ಆ್ಯಂಡ್ ನೋಡ್ಬೋದು ನೀವು ಏನಿಲ್ಲ ಅಂದ್ರೆ ಒಂದು 50-60 ಫ್ಲೇವರ್ಸ್ ಐತೆ ಅನ್ಸತ್ತಿಲ್ಲೇ, ಅಷ್ಟೊಂದು ಐಸ್ ಕ್ರೀಮ್ಸ್ ಫ್ಲೇವರ್ ಇತ್ತು. ಆ್ಯಂಡ್ ಪ್ರೈಸು ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಇಷ್ಟು ಫೇಮಸ್ ಇದ್ದರು. ಇದು ಆಲ್ಮೋಸ್ಟ್ 130 ಈ ಐಸ್ ಕ್ರೀಮ್ ಶಾಪ್ ಆಯ್ತಂತ. ಭಾಳ ಫ್ಲೇವರ್ಸ್ ಇತ್ತು, ಚಾಕ್ಲೇಟ್, ಮಿಂಟ್, ಆಮೇಲೆ ಲ್ಯಾವೆಂಡರ್ ಅಂತ, ಹನಿಕೋಂಬ್ ಅಂತ, ರಾಸ್ಬೆರಿ, ಲೈಕ್ ವೆರೈಟಿ ವೆರೈಟಿ, ಕ್ಯಾರಮಲ್, ಪಿಸ್ತಾಚೋ, ಕುಕ್ಕಿ ಡೋ, ಸ್ಟ್ರಾಬೆರಿ, ಈ ಥರದ ನೋಡ್ಬೋದು ನೀವು ಎಷ್ಟೊಂದು ಫ್ಲೇವರ್ಸ್ ಅದಾವ. ಚೆರಿ ಬ್ಲಿಜರ್ಡ್ ಆನ್ ಟಾಪ್ ಆಫ್ ನಾವು ಡಬಲ್ ಸ್ಕೂಪ್ ಕೋನ್ ಐಸ್ ಕ್ರೀಮ್ ತೊಗೊಂಡ್ವಿ. ಸಿಂಗಲ್ ಸ್ಕೂಪು ತೊಗೋಬೋದು. ಡಬಲ್ ಸ್ಕೂಪ್ ಕೋನ್ ಐಸ್ ಕ್ರೀಮ್ಗೆ 3.5 ಪೌಂಡ್, ಹಿಂಗೆ ಸಿಂಗಲ್ ಸ್ಕೂಪ್ ಆದರೆ ಲೈಕ್ 2.5 ಪೌಂಡ್.
ಅಂದರೆ ಅರೌಂಡ್ 350 ರುಪೀಸ್ ಆಮೇಲೆ 250 ರುಪೀಸ್ ಒಂದು ಐಸ್ ಕ್ರೀಮ್ಗೆ. ಈವನ್ ಕೋನ್ ಒಳಗೆ ಕೊಡ್ತಾರೆ, ನಿಮಗೆ ಬೇಕಂದ್ರೆ ಕಪ್ ಒಳಗೂ ಕೊಡ್ತಾರೆ. ಬಟ್ ಐಸ್ ಕ್ರೀಮ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಸೊ ಐಸ್ ಕ್ರೀಮ್ ಎಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದು ಐಸ್ ಕ್ರೀಮ್ ಶಾಪ್ದ ಪ್ಲೇಸ್ ಏನಿತ್ತಲ್ಲ ಅದು ಫುಲ್ ಮಸ್ತ್ ಇತ್ತು. ಅದರದ್ದು ಆಮೇಲೆ ಒಂಥರ ಔಟ್ಸ್ಕರ್ಟ್ಸ್ ಒಳಗೆ ಇದ್ದಂಗಿತ್ತು. ಸೊ ಅಲ್ಲೇ ಒಂದು ವಾಕಿಂಗ್ ಟ್ರೈಲು ಇತ್ತು. ಸೊ ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲೇ ವಾಕ್ ಮಾಡೋಣ ಅಂತಂದು ಹೊಂಟಿದ್ವಿ ವಾಕಿಂಗಿಗೆ ಸ್ವಲ್ಪ. ಸೊ ಇದು ನಂದು ಸ್ಕಾಟ್ಲೆಂಡ್ ಸೀರೀಸ್ದು ಫಸ್ಟ್ ವಿಡಿಯೋ ಅಂತ ಅನ್ಕೋರಿ. ನೆಕ್ಸ್ಟ್ ಹಂಗೆ ಸ್ಕಾಟ್ಲೆಂಡಿಂದ ವೀಡಿಯೋಸ್ ಬರ್ತಾವೆ ನಿಮ್ಗೆ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ನಾನು ಆಗಲೇ ಹೇಳಿದೆ ನಿಮ್ಗೆ, ನಾವು ಆಲ್ಮೋಸ್ಟ್ ಒನ್ ವೀಕ್ ಅರೌಂಡ್ ಹಿಂಗೆ ಸ್ಕಾಟ್ಲೆಂಡ್ ಹೋಗಿದ್ವಿ. ಸೊ ಇಲ್ಲಿ ನೋಡ್ರಿ ಹೆಂಗೆ ಬರ್ದಾರ, ಅದು ಮರದ ಸ್ಟೆಮ್ ಅದು ಇರುತ್ತಲ್ಲ ಅದರಿಂದ ಸ್ನಗ್ ಬೆರೀಸ್ ಅಂತಂದು ಎಷ್ಟು ಚಂದ ಫಾರ್ಮ್ ಮಾಡ್ಯಾರ. ವಾಕಿಂಗ್ ಟ್ರೇಲ್ ಅಂದೆ ಅಲ್ಲ, ಇದು ವಾಕಿಂಗ್ ಟ್ರೇಲ. ಇಲ್ಲೇ ಸಣ್ಣ ಸಣ್ಣ ಫ್ಲವರ್ಸ್, ಎಲ್ಲೋ ಫ್ಲವರ್ಸ್ ಇರ್ತಾವಲ್ಲ ಆ ಥರದ್ದು ಫ್ಲವರ್ಸ್ ಎಷ್ಟೊಂದು ಫ್ಲವರ್ಸ್ ಹಾಕಿದ್ರೆ. ಬಟ್ ಈಗ ಬಿಸಿಲು ಇರೋದ್ರಿಂದ ಅದು ಸ್ವಲ್ಪ ಫ್ಲವರ್ಸ್ ಎಲ್ಲ ಬತ್ತಿ ಹೋಗ್ಯಾವ. ಸೊ ಈ ಎಲ್ಲೋ ಫ್ಲವರ್ಸ್ ಹೆಸರು ವೈಲ್ಡ್ ಫ್ಲವರ್ ಅಂತ ಕರೀತಾರೆ. ನೋಡ್ಬೋದಲ್ಲ ನೀವು ಅಲ್ಲೇ ಪಾತ್ ಹಾಕ್ಯಾರ. ಸೊ ಈ ವೇ ಒಳಗೆ ವಾಕ್ ಮಾಡ್ಬೇಕಂತ. ಆಮೇಲೆ ಅದು ಮರದ ಸ್ಟೆಮ್ ಅಂತಾರ ಏನಂತಾರ ಅದರಿಂದ ಎಷ್ಟು ಚಂದ ಲೈಕ್ ರ್ಯಾಬಿಟ್ ಆಗಿರ್ಬೋದು ಅನಿಮಲ್ಸ್ನ ಅನಿಮಲ್ ಶೇಪ್ ಮಾಡ್ಯಾರ. ಈಗ ಫ್ಯಾಮಿಲಿ ಬಂದಿರ್ಬೋದು, ಆಮೇಲೆ ಫ್ರೆಂಡ್ಸ್ ಅಥವಾ ಕಿಡ್ಸ್ ಈ ಥರ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದರೆ ಇದೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡ್ತಾರೆ. ಆಮೇಲೆ ಇಲ್ಲಿ ನೋಡ್ಬೋದು ಫಾಕ್ಸ್ ಮಾಡ್ಯಾರ, ಹಂಗೆ ಬೇರೆ ಬೇರೆ ಅನಿಮಲ್ಸ್. ಆ್ಯಂಡ್ ಇಲ್ಲೇ ರೇಂಡಿಯರ್ ಮಾಡ್ಯಾರ, ಅಂದ್ರೆ ಸಾರಂಗ ಮಾಡ್ಯಾರ. ಇದು ಒಂಥರ ಫಾರ್ಮ್ ಗತೆ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಔಲ್ ಮಾಡ್ಯಾರ ಅಂದ್ರೆ ಗೂಬೆ. ಅದು ಎಷ್ಟು ಮಸ್ತ್ ಮಾಡ್ಯಾರಂದ್ರೆ ಲೈಕ್ ಭಾಳ ಚಂದ ಕ್ರಿಯೇಟಿವ್ ಆಗಿ ಮಾಡ್ಯಾರ. ಆಮೇಲೆ ಅಲ್ಲೇನು ನೋಡತ್ತಿರಲ್ಲ, ಅದು ಫುಲ್ ಎಲ್ಲ ಮರದ ಇದನ್ನ ಯೂಸ್ ಮಾಡ್ಕೊಂಡು ಕಟ್ಗೆ ಆ ಥರ ಯೂಸ್ ಮಾಡಿಕೊಂಡು ಅದು ಹನಿ ಬಿ ಮಾಡ್ಯಾರ. ಆಮೇಲೆ ಈ ಫ್ಲವರ್ಸ್ ಏನು ನೋಡತ್ತಿರಲ್ಲ, ಇದು ವೈಲ್ಡ್ ಫ್ಲವರ್ಸ್. ಇದು ಫುಲ್ ಫಾರ್ಮ್ ತುಂಬ ಈ ಫ್ಲವರ್ಸ್ ಹಾಕಿದ್ರೆ. ಈಗ ಬಿಸಿಲು ಗಾಳಿ ಇರೋದ್ರಿಂದ ಅದು ಫುಲ್ ಸೊಟ್ಟ ಡೊಂಕ ಆಗಿಬಿಟ್ಟತಿ ಫ್ಲವರ್ಸ್ ಎಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದಲ್ಲ ಇದು ಹನಿ ಬಿ, ಇದು ಫುಲ್ ದೊಡ್ಡದಿತ್ತು, ಭಾಳ ಚಂದಿತ್ತು. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೋಬೋದಿತ್ತು. ಆಮೇಲೆ ಸೊ ಸ್ವಲ್ಪ ವಾಕ್ ಎಲ್ಲ ಮಾಡಿದ್ವಿ, ಹಂಗೆ ಇಲ್ಲೆಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಇದಾದ ತಕ್ಷಣ ನಮ್ಮ ಪಯಣ ಎಲ್ಲಂದ್ರೆ ಸ್ಕಾಟ್ಲೆಂಡ್ಗೆ. ನಾನು ಯಾವ ಸ್ಕಾಟ್ಲೆಂಡ್ ಸೀರೀಸು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಸಲ ಸ್ಕಾಟ್ಲೆಂಡ್ ಟ್ರಿಪ್ ಹೆಂಗೆ ಪ್ಲ್ಯಾನ್ ಮಾಡೈತಂದ್ರೆ ಫುಲ್ ಇಡೀ ಸ್ಕಾಟ್ಲೆಂಡ್ ಕಂಟ್ರಿ ಒಂದು ರೌಂಡ್ ಎಲ್ಲ ಕವರ್ ಮಾಡೈತಿ. ಫುಲ್ ಸ್ಕಾಟ್ಲೆಂಡ್ ಕಂಟ್ರಿ ಎಲ್ಲ ಊರು ಎಲ್ಲ ಪ್ಲೇಸಸ್ಸು. ಸೊ ಮಿಸ್ ಮಾಡಿದೆ ನಂದು ಸ್ಕಾಟ್ಲೆಂಡ್ ಸೀರೀಸ್ ನೋಡಿರಿ. ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.